ಅಂತ ಅಪಾರವಾದಂತ ಗೌರವ ಮತ್ತು ವಿಶ್ವಾಸ. ಎರಡನೆಯದು ಸರಿಯಾದ ವಿಷಯನ ಸರಿಯಾದ ಮಾಧ್ಯಮದ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡೋಣ ಅಂತ ಇವತ್ತು ನಾನು ಮತ್ತು ನಿವೇದಿತ ಇಬ್ರು ಕೂಡ ಇಲ್ಲಿ ಬಂದಿದ್ದೀವಿ. ಇದಕ್ಕೆ ನಮ್ಮ ಮಾಧ್ಯಮದವರ ಸಂಪೂರ್ಣ ಸಪೋರ್ಟ್ ನಮ್ಮ ಮೇಲೆ ಇರುತ್ತೆ ಅಂತ ಭಾವಿಸಿದ್ದೀನಿ. ಇದೇ ತಿಂಗಳು 6ನೇ ತಾರೀಕು ನಾನು ಮತ್ತೆ ನಿವೇದಿತ ಅರ್ಜಿನ ಸಲ್ಲಿಸಿದ್ವಿ. 7ನೇ ತಾರೀಕು ನಮ್ಮ ಫ್ಯಾಮಿಲಿ ಕೋರ್ಟ್ ನಮಗೆ ಏನು ಕಾನೂನಾತ್ಮಕವಾಗಿ ಏನು ಪ್ರೊಸೀಜರ್ಸ್ ನ ಫಾಲೋ ಮಾಡಬೇಕಾಗಿತ್ತು ಆ ಪ್ರೊಸೀಜರ್ಸ್ ನೆಲ್ಲ ಫಾಲೋ ಮಾಡಿದ್ವಿ. ಅದಾದ ನಂತರ ನಮ್ಮಿಬ್ರಿಗೂ ಆ ವಿಚ್ಛೇದನವನ್ನ ನ್ಯಾಯಾಲಯ ಕೊಟ್ಟಿದೆ. ಸೊ ಅದನ್ನ ಮೊದಲಿಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ನಮ್ಮಿಬ್ರಿಗೂ ನ್ಯಾಯಾಲಯ ವಿಚ್ಛೇದನವನ್ನ ಕೊಟ್ಟಿದೆ. ನಾವು